ಹೊಡೆಬಡಿ ಬ್ಯಾಟಿಂಗ್ ಶೈಲಿಯ ಮೂಲಕ ಎಲ್ಲರ ಗಮನ ಸೆಳೆದಿದ್ದ ಆಸೀಸ್ ಓಪನರ್ ಡೇವಿಡ್ ವಾರ್ನರ್ ಐಪಿಎಲ್ ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಪರ ಆಡ್ತಾ ಇದ್ರು. ಆದರೆ ಎಸ್ಆರ್ಎಚ್ ತಂಡ 14ನೇ ಆವೃತ್ತಿಯ ಐಪಿಎಲ್ ನಲ್ಲಿ ಕೇವಲ ಒಂದು ಪಂದ್ಯವನ್ನ ಆಡಿಸಿ ವಾರ್ನರ್ ಅನ್ನ ತಂಡದಿಂದ ಹೊರಗಟ್ಟಿತು. ಆದರೆ ಇದೀಗ ಗ್ರೇಟ್ ಕಮ್ಬ್ಯಾಕ್ ಮಾಡಿರುವ ಡೇವಿಡ್ ವಾರ್ನರ್ ಟಿ20 ವಿಶ್ವಕಪ್ ನಲ್ಲಿ ಹೀರೋ ಆಗಿ ಮಿಂಚಿ ದಾಖಲೆಯ ಒಡೆಯನಾಗಿದ್ದಾರೆ. ಐಪಿಎಲ್ ನಲ್ಲಿ ಬೇಡವಾಗಿದ್ದ ವಾರ್ನರ್ ಟಿ20 ವಿಶ್ವಕಪ್ ನಲ್ಲಿ ದಾಖಲೆಯ ಒಡೆಯ. ವಿಶ್ವ ಕ್ರಿಕೆಟ್ ಕಂಡ ಉತ್ತಮ ಬ್ಯಾಟ್ಸ್ಮನ್ ಗಳಲ್ಲಿ ಡೇವಿಡ್ ವಾರ್ನರ್ ಕೂಡ ಒಬ್ಬರು. ಬ್ಯಾಟಿಂಗ್ ಬಂದು ಬೌಂಡರಿ ಸಿಕ್ಸರ್ ಗಳನ್ನ ಮನ ಬಂದಂತೆ ಚಚ್ಚುವ ಅವರ ಆಟವನ್ನ ಕಂಡು ಕ್ರಿಕೆಟ್ ಪ್ರೇಮಿಗಳು ಮೆಚ್ಚಿಕೊಂಡಿದ್ರು. ಟಿ20 ವಿಶ್ವಕಪ್ ನಲ್ಲಿ ಆಸ್ಟ್ರೇಲಿಯಾ ತಂಡ ವಿಶ್ವಕಪ್ ಗೆಲ್ಲುವ ಬ್ಯಾಟಿಂಗ್ ನಲ್ಲಿ ನೆರವಾದ ವಾರ್ನರ್ 7 ಪಂದ್ಯಗಳಲ್ಲಿ 889 ರನ್ ಸಿಡಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸೆಮಿಫೈನಲ್ ಮತ್ತು ಫೈನಲ್ ನಲ್ಲಿ ತಂಡಕ್ಕೆ ಆಸರಿಯಾದ ವಾರ್ನರ್ ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕ ಸಿಡಿಸಿ ಮಿಂಚಿದ್ದಾರೆ. ಆಸ್ಟ್ರೇಲಿಯಾಗೆ ಟಿ20 ವಿಶ್ವಕಪ್ ಗೆಲ್ಲಿಸಿಕೊಡಲು ಹೋರಾಡಿದ ವಾರ್ನರ್ ಸರಣಿ ಶ್ರೇಷ್ಠ ಪ್ರಶಸ್ತಿಯೊಂದಿಗೆ ನೂತನ ದಾಖಲೆಯನ್ನೇ ಬರೆದಿದ್ದಾರೆ. ಆಸ್ಟ್ರೇಲಿಯಾ ಪರ ಟಿ20 ವಿಶ್ವಕಪ್ ನಲ್ಲಿ ಅತಿ ಹೆಚ್ಚು ರನ್ ಸಿಡಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಮೊದಲು 2007ರ ಟಿ20 ವಿಶ್ವಕಪ್ ನಲ್ಲಿ ಆಸ್ಟ್ರೇಲಿಯಾ ತಂಡದ ಮ್ಯಾಥ್ಯೂ ಹೆಡನ್ 865 ರನ್ ಹೊಡೆದಿದ್ರು. ಈ ದಾಖಲೆಯನ್ನ ವಾರ್ನರ್ ಮುರಿದು ತಮ್ಮ ಹೆಸರಿಗೆ ನೂತನ ದಾಖಲೆಯನ್ನ ಬರೆಸಿಕೊಂಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.